ಚಿಕ್ಕಬಳ್ಳಾಪುರದಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ನೋಡ್ರಿ, ಬೊಮ್ಮಾಯಿ ಎಲ್ಲಿ ಹೋದ್ರು ಗೆಲ್ತಾರೆ, ಎಲ್ಲೂ ಸೋತೇ ಇಲ್ಲ. ಓಕೆ, ಅದನ್ನ ಜನ ಡಿಸೈಡ್ ಮಾಡ್ತಾರೆ, ಆದರೆ ಇವರ ವಿಶ್ವಾಸದ ಮಾತುಗಳನ್ನು ಇವರು ಆಡ್ತಾ ಇದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಶಿಗ್ಗಾವಿಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ. ಒಂದು ವೇಳೆ ವಿನಯ್ ಕುಲಕರ್ಣಿ ಅಂತರೆ ಬಹಳ ದೊಡ್ಡ ಅಂತರದಿಂದ ಗೆಲ್ದು, ಏನು ಯಾರು ಗೆಲ್ತಾರೆ? ಮುಖ್ಯಮಂತ್ರಿಗಳೇ ಗೆಲ್ತಾರೆ, ಬಸವರಾಜ ಬೊಮ್ಮಾಯಿನೇ ಗೆಲ್ತಾರೆ, ವಿನಯ್ ಕುಲಕರ್ಣಿ ಬಹಳ ದೊಡ್ಡ ಅಂತರದಿಂದ ಸೋಲ್ತಾರೆ ಅಂಥೇಳಿ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇನ್ನೇನು ಅವ್ರ ಪಕ್ಷದ ಅಭ್ಯರ್ಥಿ ಸೋಲ್ತಾರೆ ಅಂತ ಯಾರಾದರೂ ಹೇಳಿಕೆ ಕೊಡ್ತಾರಾ? ಎಲ್ಲರೂ ಕೂಡ ಅವರವ್ರ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಬ್ಯಾಟ್ ಬೀಸಬೇಕು. ದೀಸ್ ಆರ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಡ್ಯೂರಿಂಗ್ ದ ಎಲೆಕ್ಷನ್ಸ್. ನಿಮಗೇನು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಸಂಕಟ ಆಗ್ತಾ ಇದೆ ಅಂತ ಎಲ್ಲಾದರೂ ಹೇಳಿದಾರಾ? ಯಾರಿಗಾದರೂ ಹೇಳಿದಾರೇನೋ ಹೇಳಿ. ಅವರೇನು ಹೇಳಿಲ್ಲ, ಇದೆಲ್ಲ ಮಾಧ್ಯಮ ಸೃಷ್ಟಿ. ಅವರು ಅಲ್ಲಿಯಾದರೂ ಗೆಲ್ತಾರೆ, ಎಲ್ಲಾದರೂ ಗೆಲ್ತಾರೆ. ಈಗ ಆಲ್ರೆಡಿ ಯಾವಾಗಲೂ ಕೂಡ ಅವ್ರು ಸೋತೇ ಇಲ್ಲ, ಅವ್ರಿಗೆ ಯಾಕೆ ಅನುಮಾನ? ಪೂರಕವಾಗಿ ವಾತಾವರಣ ಇದೆಯಾ ಇಲ್ವಾ ಅಂತ ಹೇಳೋರು ಯಾರು? ನಮ್ಮ ಪ್ರಕಾರ ಅವ್ರು ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚಿನ ಮತಗಳು ಅವ್ರಿಗೆ ಅಲ್ಲಿ ಬರೋದಿದೆ. ವಿನಯ್ ಕುಲಕರ್ಣಿ ಅವರು ದೊಡ್ಡ ಅಂತರದಲ್ಲಿ ಸೋಲ್ತಾರೆ ಅವ್ರೇನಾದರೂ ಹಾಕಿದ್ರೆ. ತಾವೇ ನೋಡಿ, ನಿಮಗೇನು